ಚಿತ್ರರಂಗದಲ್ಲಿ ದೊಡ್ಡ ಹೆಸರಿನ ಈ ನಿರ್ದೇಶಕರು ಈ ನಿರ್ದೇಶನ ಮಾಡ್ತಿರೋದು ನನಗೆ ತುಂಬ ಸಂತೋಷದ ವಿಷಯ ಅಂತ ಹೇಳ್ತಾ ಸರ್ ಪ್ಲೀಸ್ ವೆಲ್ಕಮ್ ಟು ಅವರ್ ಕನ್ನಡ. ಇನ್ನು ಹೆಣ್ಣಿಗೆ ಕಣ್ಣು ಬಹಳ ಚಂದ, ಆ ನೋಟದಲ್ಲಿ ಯಾರು ಬೇಕಾದ್ರೂ ಸೆಳಿಬಹುದು. ಆದರೆ ಒಂದು ಕಣ್ಣನ್ನು ಮಿಟ್ಟಿಸಿ ಇಡೀ ಪ್ರಪಂಚ ಸುತ್ತಾಡ್ಕೊಂಡಿರುವಂಥ ಹುಡುಗಿಯವರು ನಮ್ಮ ಈ ಚಿತ್ರದ ನಾಯಕಿ ಪ್ರಿಯಾ ವಾಣಿ. ದಯವಿಟ್ಟು ಹೇಳ್ಕೆ ಬರೋದು ಪ್ರಿಯಾ ವಾಣಿ. ಮೊದಲನೇ ಚಿತ್ರದಲ್ಲಿ ಪ್ರತಿಭೆಯನ್ನು ತೋರಿಸಿ ಭರವಸೆಯ ನಾಯಕ ಅನ್ನೋ ಹೆಸರನ್ನು ತಗೊಂಡು ಮಾಧ್ಯಮದಿಂದ ಪ್ರೇಕ್ಷಕರಿಂದ ಪ್ರಶಂಸೆಗೆ ಒಳಗಾದ ನಮ್ಮ ಹುಡುಗ ನಾಯಕ ದಯವಿಟ್ಟು ಶ್ರೇಯಸ್ ವೇದಿಕೆ ಬರಬೇಕು. ದಯವಿಟ್ಟು ಈ ಚಿತ್ರಕ್ಕೆ ಸಂಭಾಷಣೆಯನ್ನು ಬರೆದಿರ್ತಕ್ಕಂಥ ಖ್ಯಾತ ನಿರ್ದೇಶಕರಾದ ರವೀಶ್ ವತ್ಸಂ ವೇದಿಕೆ ಬರಬೇಕು. ಈ ಚಿತ್ರದ ಸಹ ನಿರ್ದೇಶಕರಾದ ಮತ್ತು ಸಹಕಾರ ನಿರ್ದೇಶನ ಮಾಡಿರ್ತಕ್ಕಂಥ ಕಾಶಿ ದಯವಿಟ್ಟು ನಮ್ಮ ಕಲಾ ನಿರ್ದೇಶಕರು ಬಂದಿದ್ದಾರೆ ಅಂತಂದು ದಯವಿಟ್ಟು ಇದು ವಿಷ್ಣು ಪ್ರಿಯ ತಂಡ ಕೆ ಮಂಜವರು ಮಾಧ್ಯಮದವ್ರನ್ನ ಸ್ವಾಗತ ಕೋರೋದ್ರ ಮೂಲಕ ಈ ಚಿತ್ರ ಮಾಡ್ತಕ್ಕಂಥ ಉದ್ದೇಶದ ಬಗ್ಗೆ ಒಂದು ನಾಲ್ಕು ಮಾತನ್ನ ಕೊಟ್ಟೆ. ಅದಾದ ನಂತರ ಆ ದೃಶ್ಯ ಮಾಡಿದೆ. ಸುಮಾರು ಪೆಟ್ಕೂಲ ಮತ್ತು ನಿಮಗೆ ಸಿನಿಮಾ ಬಿಡಬೇಕು ಆಸೆ ಇತ್ತು. ಬೇರೆ ನಿರ್ಮಾಪ ಪ್ರಥಮವಾಗಿ ನಿರ್ಮಾಪಕರಾದ ನಮ್ಮ ರಮೇಶ್ ಶೆಟ್ಟಿ ಮಾಡಿದ ತುಂಬ ಜನ ನಿರ್ಮಾಪ ಬಂದರು. ಶ್ರೇಯಸ್ಸಿಗೆ ಸಿನಿಮಾ ಮಾಡಿದ್ರೆ ನನಗೆ ಅದೇ ಸ್ಕ್ರಿಪ್ಟ್ ಹೊಂದಬೇಕು, ಸ್ಕ್ರಿಪ್ಟ್ ಹೊಂದಿದ್ಮೇಲೆ ಸಿನಿಮಾ ಮಾಡೋಣ. ನಿಮ್ಮ ಸಿನಿಮಾಗೆ ಸ್ಕ್ರಿಪ್ಟ್ ಇಲ್ಲ, ನಾನು ಸಿನಿಮಾ ಮಾಡೋಣ ಅಂತ ಹೇಳಿದೆ. ಯಾಕೆಂದರೆ ನಾನೊಬ್ಬ ಕಾರ್ಮಿಕರ ಬಂದು ಅರ್ಗದಲ್ಲಿ ಕುಟುಂಬದಲ್ಲಿ ಸಮಸ್ಯೆ ಎಲ್ಲ ಬೇಸ್ಕೊಂಡಾಗ ಬೇರೆ ಅದೇ ರೀತಿ ಯೋಚನೆ ಮಾಡ್ತಾರಲ್ಲ, ಅದರಿಂದ ನಾನು ಕೆಲವು ಸ್ಕ್ರಿಪ್ಟ್ ಕೇಳಿದ್ರೆ ತುಂಬ ಖುಷಿಯಾಯಿತು. ನಮ್ಮ ಸಿನಿಮಾ ನಂತರ ಮಾಡೋಣ ಅಂತ ಆಗಿದೆ. ಸುಮಾರು ಸ್ಕ್ರಿಪ್ಟ್ ಬೇಕಾದಾಗ ನಾನು ಸುಮಾರು 3 ತಿಂಗಳ ಮುಂಚೆ ಪತ್ರಿಕಾ ನಿಮ್ಮೆಲ್ಲರ ಮುಖಾಂತರ ಪತ್ರಿಕಾ ಮತ್ತು ಮಾಧ್ಯಮದ ಮುಖಾಂತರ ಅನೌನ್ಸ್ ಮಾಡಿದೆ. ಉತ್ತಮವಾದ ಸ್ಕ್ರಿಪ್ಟ್ ಇದ್ದರೆ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಸುಮಾರು 100 ಸೀಟ ಸ್ಕ್ರಿಪ್ಟ್ ಬಂತು. ಅದರಲ್ಲಿ ಕೆಲವು ತುಂಬ ಕಳಪೆ ಇದೆ, ಇನ್ನು ಕೆಲವು ಪರವಾಗಿಲ್ಲ, 1-2-3 ತುಂಬ ಚೆನ್ನಾಗಿದೆ. ಅಂದರೆ ಅಂದರೆ ಅವರಿಗೆ ಸಿನಿಮಾ ಬರೀಬೇಕು ಅಂತ ಏನೋ ಒಂದು ಆಸೆ ಇರುತ್ತೆ, ಕಾತುರ ಇರುತ್ತೆ. ಆದರೆ ಅವರಿಗೆ ಸಿನಿಮಾ ಶೈಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಂದರೆ ನನಗೆ ಈ ಸಿನಿಮಾಗೆ ಒಂದು ನೈಜ ಘಟನೆ ಆಧಾರಿತವಾದಂಥ ಒಂದು ಧಾರವಾಡದ ಸಿದ್ದು ಸ್ಕ್ರಿಪ್ಟ್ ಇಷ್ಟ ಆಯಿತು. ಲೈನ್ ತುಂಬ ಇಷ್ಟ ಆಯಿತು. ತುಂಬ 4-5 ಫೀಲ್ ಬಂತು. ಅದರಲ್ಲಿ ಲೈನ್ ತೊಗೊಂಡು ಇದನ್ನು ಸಿನಿಮಾ ಮಾಡ್ಬೋದು. ಆಮೇಲೆ ಇದು ತುಂಬ ಫೀಲ್ ಕೊಡುವಂಥ ಒಂದು ಸಿನಿಮಾ ಆಗುತ್ತೆ ಅನ್ಕೊಂಡು ಆ ಸಿನಿಮಾ ಸ್ಕ್ರಿಪ್ಟ್ ತೊಗೊಂಡು ನಾವು ನಮ್ಮ ರವಿ ಶ್ರೀವಾಸ ಇನ್ನೊಂದು 4-5 ಜನ ರೈಟರ್ ಜೊತೆ ಕೊಟ್ಟು ಯೋಚನೆ ಮಾಡಿದಾಗ ಇದು ಓಕೆ ಆಗುತ್ತೆ. ಇದೆಲ್ಲ ಸ್ಕ್ರಿಪ್ಟ್ ಇಷ್ಟಪಟ್ಟು ಓಕೆ ಆಗೋವು. ಇತ್ತೀಚೆಗೆ ತುಂಬ ಸಿನಿಮಾಗಳಿಂದ ಕಾಲಾಂತರ ಆಧಾರಿತ ನೈಜ ಘಟನೆಗಳು ಸಿನಿಮಾಗಳು ಸ್ವಲ್ಪ ಕಡಿಮೆ ಮಾಡ್ತಾ ಇದೆ. ಕೆಲವು ಸಲ ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇರಲಿಲ್ಲ, ಈಗ ಸಿನಿಮಾಗಳಿಂದ ಸರಿ. ನಾನು ಇತ್ತೀಚೆಗೆ ಈ ಕಥೆಗೆ ತಕ್ಕಂತೆ ತುಂಬ ಪೂರ್ವವಾಗಿ ಒಳ್ಳೊಳ್ಳೆ ಘಟನೆಗಳು ನಾವು ಕೇಳ್ಪಟ್ಟಿದ್ದೀವಿ, ನೋಡಿದ್ದೀವಿ, ಮಾಧ್ಯಮ ಮುಖಕ್ಕೆ ತೋರಿಸಿದ್ರೆ ಇದು ಒಂದು ಅರ್ಥ ಆಗ್ತದೆ. ಪ್ರೀತಿ ಅವರು ಒಳ್ಳೆ ಸ್ಕ್ರಿಪ್ಟ್ ಸಿಗ್ತಾರೆ. ಇದರ ನಿರ್ದೇಶನ ಮಾಡುವಂಥ ಒಂದು ಅದ್ಭುತವಾದ ನಿರ್ದೇಶಕರು ಬೇಕು. ನಿರ್ದೇಶಕರಿದ್ದಾರೆ, ಯಾಕೆಂದರೆ ನಮ್ಮದಿದ್ದಾರೆ, ಮನೆಯವರಿಗೆ ಇನ್ನೊಂದು ಒಂದು ಬೇರೆ ರೀತಿ ಒಂದು ಎಕ್ಸ್ಪೆಕ್ಟ್ ಮಾಡಬೇಕು ನನ್ನ ಆಸೆ ಇತ್ತು. ನಾವು ಮತ್ತು ನಮ್ಮ ವಿ ಕೆ ಪರೀಕ್ಷೆ ತುಂಬ
ವರ್ಷಗಳ ಸ್ನೇಹಿತರು. ಅವ್ರ ಜೊತೆ 4 ವರ್ಷದ ಮುಂಚೆನೇ ಸಿನಿಮಾ ಮಾಡೋಕ್ಕಾಯಿತು. ಕಾಲಾವಕಾಶ ಕೂಡ ಬರಲಿಲ್ಲ. ಆಮೇಲೆ ಸಿನಿಮಾ ಯೂಸ್ ಕೈಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ನನಗೆ ಒಂದು ಭಾಷೆ ಮೂರು ಭಾಷೆಗೆ ನಾನು ಮಾಡೋಕ್ಕಿಂತ ಯೋಚನೆ ಮಾಡ್ತಾ ಪ್ರಕಾಶ್ ಅಂತ ಹೇಳಿದೆ. ಅವರು ಸ್ವಲ್ಪ ಬೇರೆ ಒಂದೆರಡು ಪಿಕ್ಚರ್ಸ್ ಇತ್ತು, ಆದರೂ ಅವ್ರಿಗೆ ಜನವರಿ ಮೇಲೆ ಮಾಡೋಣ ಅದರಿಂದ ಸಹ ಸ್ವಲ್ಪ ನನಗೆ ಸಪ್ಟಮ ಆಗಸ್ಟಲ್ಲಿ ಮಾಡೋದಕ್ಕೆ ಸರಿ ಆಗಬೇಡ ಸಪ್ಟಮರ್ ಮಾಡೋಣ ಅಂತ ಹೇಳಿ ಒಪ್ಪಿಕೊಂಡು ಅವ್ರು ಕೂತ್ಕೊಂಡು ಹೇಳಿದಾಗ ಅವ್ರು ಕೂತ್ಕೊಂಡು ಅವ್ರು ಅದನ್ನು ಓದಿ ಯೋಚನೆ ಮಾಡಿಲ್ಲ ಮತ್ತು ಸ್ಕ್ರಿಪ್ಟೆಲ್ಲ ವರ್ಕ್ ಮಾಡೋಣ ಎಲ್ಲ ಒಂದು ರೀತಿ ಯೋಚನೆ ಇಷ್ಟ ಆಯಿತು. ಸುಮಾರು 1200 ಸಿನಿಮಾಗಳು ಆ್ಯಡ್ ಮಾಡಿದ್ದಾರೆ ಇದಕ್ಕೆ ಪ್ರಕಾಶ್ ಅವರು. ಸುಮಾರು 30 ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ ಅವರು. ತೆಲುಗು, ತಮಿಳ್, ಹಿಂದಿ, ಮಲಯಾಳಂ ಎಲ್ಲ ಭಾಷೆಯ ಸಿನಿಮಾ ಮಾಡಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರು. ಒಂದು ಸಿನಿಮಾನ ಯಾವ ರೀತಿ ಒಂದು ಆಡಿಯನ್ಸ್ ಕೊಡ್ಬೋದು ಆ ಥರ ಒಂದು ಎಕ್ಸ್ಪೆಕ್ಟೇಷನ್ ಅವರಿಗೆ ಅನುಭವ ಇದೆ. ನುರಿತ ಡೈರೆಕ್ಟ್ರು ಈ ಸಿನಿಮಾ ನನ್ನ ಮಗುವನ್ನ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಆಗಿ ಸಿನಿಮಾದಲ್ಲಿ ಮಾಡ್ಕೊಂಡು ಖಾಲಿ ಬರೆಯೋ ನಿರ್ದೇಶಕರು ಕರ್ಕೊಂಡು ನಾನು ಅದು ಇಷ್ಟಪಟ್ಟು ಸಿನಿಮಾಗೆ ಆಯ್ಕೆ ಮಾಡಿಕೊಂಡೆ. ನಿಜವಾಗ ಖುಷಿಯಾಗ್ತದೆ. ಈ ಚಿತ್ರಕ್ಕೆ ನಮಗೆ ನಾಯಕಿಯಾಗಿ ಯೋಚನೆ ಮಾಡಿದಾಗ ಪ್ರಿಯಾ ವಾರಿಯರು ನಮಗೆ ಆಲ್ರೆಡಿ ನೋಡೋದ್ರಿಂದ ನನ್ನ ಮಧ್ಯೆ ಪರಿಚಯ ಆಯಿತು. ಅವರ ಸಿನಿಮಾ ರಿಲೀಸ್ಗಿಂತ ಶೂಟಿಂಗಿಂದ ನನ್ನ ಫ್ರೆಂಡೇ ನಿರ್ದೇಶಕರು ಅಲ್ಲಿ ಸ್ನೇಹಿತರು ಇವರು ಸರಿ ಪ್ರಿಯಾ ವಾರಿಯರ್ ಮಾಡೋದೆಲ್ಲ ಚೆನ್ನಾಗಿತ್ತು ಅಂತ ಹೇಳಿದಾಗ ಅವರು ಕತೆ ಕೇಳ್ತಾ ಇತ್ತು. ಸಿರಿಸಾಕ್ಟರ್ ಅವ್ರಿಗೆ ಎಕ್ಸಾಮ್ ಎಲ್ಲ ಇದೆ, ಆದರೂ 2-3 ಸಿನಿಮಾದಿಂದ ನಮಗೆ ಸರಿಮಾಡ ಸಿನಿಮಾ ಮಾಡಬೇಕು ಅಂತ ಅವರು ಕಾರಣ ನಾವು ಮಾಡ್ತೀವಿ. ಇದರ ಖುಷಿಯಾಯಿತು. ಇನ್ನು ನಮ್ಮ ಈ ಚಿತ್ರದ ನಾಯಕನಂತ ಅಂದರೆ ನಮ್ಮ ಮಗ ಶ್ರೇಯಸ್ ಅವರಿಗೆ ಅವ್ರು ಸುಮಾರು ಸ್ಕ್ರಿಪ್ಟ್ ಕೂಡ ಕೇಳ್ತಾರೆ ಅಂತ ನಿಜವಾಗ್ಲೂ ಖುಷಿಯಾಗಿದೆ. ಒಬ್ಬ ಯುವ ಪ್ರತಿಭೆ ಯಾವ ರೀತಿ ಸಿನಿಮಾ ಮಾಡ್ತು ಇವತ್ತು ಯಾವ ರೀತಿ ಇಂಟ್ರೆಸ್ಟ್ ಅಂತ ಸಿನಿಮಾ ಅನ್ನೋದು ಅವನು ತುಂಬ ಜನ ಅವನತ್ರ ನಮ್ಮ ಅಪ್ರೋಚ್ ಮಾಡ್ತಾರೆ ಬೇಡ ನಾನು ಮಾಡೋಲ್ಲ ಅಂತ ಹೇಳಿದ್ರು. ಯಾಕೆಂದರೆ ಸಿನಿಮಾದ ಬರೇ ಒಂದು ಏನೋ ಒಂದು ಪಾಠ ಆಗ್ತದಲ್ಲ ಅದು ಎಷ್ಟು ನಾವು ಮಾಡಬೇಕು ಯಾಕೆ ಇಷ್ಟ ಆಗಬೇಕು ಅನ್ನೋದು ನಾವು ನಿಜವಾಗ್ಲು ತಿಳ್ಕೊಂಡಿದ್ದೇನೆ. ತುಂಬ ಬುದ್ಧಿವಂತ ಇದೆ ನಾನು ಅನ್ಕೊತೀನಿ. ನಿಜವಾಗ್ಲು ಇಟ್ಸ್ ವೆರಿ ಗುಡ್ ಟ್ಯಾಲೆಂಟೆಡ್. ಅವ್ನು ಎಷ್ಟು ಮಾತಾಡಬೇಕು ಏನು ಹೇಳಬೇಕು ಅವ್ನು ಅಷ್ಟೇ ಜಾಸ್ತಿ ಅದನ್ನೇ ಮಾತ್ರ ಬೇಡ ಅದನ್ನು ಗೊತ್ತಿದ್ದು ಮಾಡ್ತಿರ್ತಾರೆ. ಸುಮಾರು ನಾನೇ ಒಂದು 4-5 ಸ್ಕ್ರಿಪ್ಟ್ ಕೇಳಿದ್ದೆ ಬೇಡ ಸುಧೂರಿಗೆ ಮಾಡ್ತೀನಿ ಹೇಳಪ್ಪ 2 ಸಿನಿಮಾ ನನ್ನ ಭಾಗ ನಾನೇ ಮಾಡಬೇಕು ಬೇರೆ ಯಾರು ಇಬ್ಬರು ಮೂರು ಬಂದಿರೋ ಅಂತ ಹೇಳಿದ್ರು ಬೇಡ ಫಸ್ಟ್ ಸೆಕೆಂಡ್ ಟೈಮ್ ನಾನೇ ಸಿನಿಮಾ ಮಾಡ್ತೀನಿ ಮಾಡಿದೆ. ಈ ಸಿನಿಮಾದ ನಮ್ಮ ಟೀಮ್ ಡೈರೆಕ್ಷನ್ ಟೀಮ್ ಇಸ್ ವೆರಿ ಗುಡ್. ಡೈರೆಕ್ಟರ್ಗೆ ನಮ್ಮ ಸುಮಾರು 20 ವರ್ಷದಿಂದ ಇಂದಿರಾನಗರದಲ್ಲಿ ಇರೋದು ಬೇರೆ ಕೇರಳದಲ್ಲಿಲ್ಲ ಇಂದಿರಾನಗರ ಇರೋದು ಅಂದರೆ ಈ ಸಿನಿಮಾ ಜಾಸ್ತಿ ಬಂದ ಅವರು ಜಾಸ್ತಿ ಹೊರಗಡೆ ಅವರು ಮನೆಯಲ್ಲಿ ಕಷ್ಟ ಕೊಡಿದ್ರೆ ಅವ್ರಿಗೆಲ್ಲ ರೀತಿ ನಮ್ಮ ಕಾಶಿ ನಮ್ಮ ಧರ್ಮೇಂದ್ರ ಎಲ್ಲ ಒಂದು ಕೂಡ ಇಟ್ಟು ಒಳ್ಳೆಯ ಟೀಮ್ ಕೊಟ್ಟಿದ್ದೀವಿ. ಈ ಚಿತ್ರಕ್ಕೆ ವಿನೋದ್ ಪಾತ್ರ ಜಾಗರ ರಾಜ್ಯದಲ್ಲಿ ಇದಕ್ಕೆಲ್ಲ ವಿಶೇಷವಾಗಿ ಏನಂದರೆ ಈ ಸಿನಿಮಾಗೆ ಒಂದು ಸಂಗೀತ ನಿರ್ದೇಶಕರಾಗಿ ಗೋಪಿ ಸುಂದರಮ್ ಆಯ್ಕೆ ಮಾಡಿಕೊಂಡೆ. ಗೋಪಿ ಸುಂದರಮ್ ಅವರು ಇತ್ತೀಚಿನ ದಿನಗಳಲ್ಲಿ ತುಂಬ ಒಂದು ಯಶಸ್ವಿ ಸಂಗೀತ ನಿರ್ದೇಶಕರು ಹೇಳಕ್ಕೆ ಇಷ್ಟಪಡ್ತೀವಿ. ಎಲ್ಗೋದು ಇಸ್ ವೆರಿ ಬಿಸಿ. ಅವರು ನಮಗೆ ನಿಜವಾಗ್ಲೂ ಅಡ್ಮಿಟ್ ಗೌಟೇನೋ ಅದಕ್ಕೆ ಕಾರಣ ನಮ್ಮ ವಿ ಕೆ ಪ್ರಕಾಶ್. ವಿ ಕೆ ಪ್ರಕಾಶ್ ಅವರು ಅವ್ರ ಸಿನಿಮಾ ಮಾಡಿದಾಗ ಈ ಸಿನಿಮಾ ಒಂದು ದೊಡ್ಡ ಒಳ್ಳೆಯ ಸಿನಿಮಾ ಮಾಡಬೇಕು ಒಳ್ಳೆಯ ಕನ್ನಡ ಚಿತ್ರಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಅವ್ರು ಗೋಪಿ ಪ್ರಕಾಶ್ನ ಮಾಡಿ ಅವರು ಕೊಟ್ಕೊಂಡು ನಂಗೆ ಆಲ್ರೆಡಿ ಬೋರ್ಡ್ ಅಪ್ಯೂ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿಕೊಂಡು ನಿಜವಾಗ ಖುಷಿಯಾಯಿತು. ನಮ್ಮಲ್ಲಿ ತುಂಬ ಜನ ಸಂಗೀತ ನಿರ್ದೇಶಕರಿದ್ದಾರೆ ಇಲ್ಲ ಅಂತಲ್ಲ, ಆದರೆ ನಮ್ಮ ಟೈಮ್ಗೆ ಸ್ವಲ್ಪ ಕೊಡೋಕ್ಕೆ ಕಷ್ಟ ಆಗುತ್ತೆ. ಗೋಪಿ ಸುಂದರಮ್ ಅಂತ ಒಳ್ಳೆ ನಾವು ಫಿಲ್ಮಿಗೆ ಕೊಟ್ಕೊಂಡು ಎಲ್ಲ ಕೊಟ್ಕೊಂಡು ಆಲ್ರೆಡಿ ಟ್ಯೂನ್ಗಳೆಲ್ಲ ಕೊಟ್ಬಿಟ್ಟು ಈ ಸಿನಿಮಾಗೆ ನಾನು ಸಂಗೀತ ಸಾಹಿತ್ಯನ ನಾಗೇಂದ್ರ ಪ್ರಸಾದ್ ಅಂತ ಬರುತ್ತೆ ನಾನು ಹೇಳಿದೆ. ಒಬ್ಬರೇ ಬಂದರೆ ಈ ಸಿನಿಮಾ ಟೋಟಲ್ ಫೀಲ್ಡ್ನ ಒಂದು ಬೇರೆ ಇಂಟಿಗಳಿಗೆ ಟೋಟಲ್ ಆಗಿತ್ತು ಮತ್ತು ನಾಲ್ಕು ಜನ ಕೊಡೋ ಥರ ಒಬ್ಬರಿಗೆ ಕೊಡೋಂಥ 4 ಸಾವಿರ ಚಿತ್ರದಲ್ಲಿ ಒಂದು 4 ಕಮರ್ಷಿಯಲ್ ಪಾಯಿಂಟ್ ಇರುತ್ತೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಆಮೇಲೆ ಈ ಸಿನಿಮಾಗೆ ಎಡಿಟ್ ಆಗಿ ಸುರೇಶ್ ಅವರು ಹೇಳಿದ್ರೆ 5 ಪಾಯಿಂಟ್ಸು ಸುಮಾರು ನಮ್ಮ ಜಾನಿ ಪಾಸ್ಟ್ ರವಿ ವರ್ಮ ಇದು ಆ ಥರ ಒಂದು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಾರೆ ಶ್ರೇಯಸ್ಗೆ ನೀವು ಯಾವ ರೀತಿ
ಪದ್ಯಗಳಿಗೆ ಯಶಸ್ಸು ಇಲ್ಲಿ ನಮ್ಮ ಪ್ರೋತ್ಸಾಹರು ಅದೇ ರೀತಿ ಸಿನಿಮಾಗೆ ಒಂದು ತುಂಬ ಸ್ಕ್ರಿಪ್ಟು ಒಳ್ಳೆ ಸ್ಕ್ರಿಪ್ಟು ನಿಮ್ಗೆ ಪ್ರೋತ್ಸಾಹ ಕೊಡ್ತೀರ ಒಳ್ಳೆ ಸಿನಿಮಾ ನಮ್ಮ ಬ್ಯಾಲೆನ್ಸ್ ಗ್ಯಾರಂಟಿ ಕೊಡ್ತಿರ್ತಾರೆ ಅಂತೀನಿ ನನ್ನ ಸುಮಾರು ವರ್ಷಗಳು ನನಗೂ ಇವೆಲ್ಲ ಪ್ರೋತ್ಸಾಹ ಮಾಡಿಸಿದ್ದೀರ 44 ಸಿನಿಮಾ 45 ಸಿನಿಮಾ ಕಾರ್ಯಕ್ಕೆ ಕಾರಣಕರ್ತರು ನೀವೇ ನಮ್ಮ ಕರ್ನಾಟಕ ಜನತೆ ನಮ್ಗೆ ಆಶೀರ್ವಾದ ಮಾಡೋದು ಈ ಸಿನಿಮಾಗೆ ಟೈಟು ವಿಷ್ಣುಪ್ರಿಯ ವಿಷ್ಣುಪ್ರಿಯ ಅಂದ ತಕ್ಷಣ ಎಲ್ಲ ಕೆಲವು ಬೇರೆ ಏನೇನು ಹೇಳೋದು ಮಂಜು ಅವರು ಅದು ನನ್ನ ಹೃದಯದಿಂದ ಬಂದಂಥ ಒಂದು ಈ ಚಿತ್ರದಲ್ಲಿ ನಾಯಕ ವಿಷ್ಣು ನಾಯಕಿ ಪ್ರಿಯ ಆಮೇಲೆ ವಿಷ್ಣು ಹತ್ರ ಶಿವನಾರಾಯಣ ಲಕ್ಷ್ಮೀನಾರಾಯಣ ವಿಷ್ಣುಪ್ರಿಯ ಆಗುತ್ತೆ ಆಮೇಲೆ ಈ ಸಿನಿಮಾದಲ್ಲಿ ನಾನು ವಿಷ್ಣು ಸರ್ ತುಂಬ ಹತ್ರವಾದನು ಅವ್ರ ಮನಸ್ಸನ್ನು ನಾವು ಬಂದು ಅದು ವಿಷ್ಣುಪ್ರಿಯ ಇಟ್ಕೊಂಡೆ ಈ ಸಿನಿಮಾದಲ್ಲಿ ಕೆಲವರೇ ಒಂದು ಸಹ ವಿಷ್ಣು ಸರ್ ಆ ಥರ ಎಲ್ಲ ನಮಗೆ ಅದು ಏನೋ ಒಂದು ಪ್ರೀತಿಯಿಂದ ಇಟ್ಕೊಳ್ಬೇಕು ಒಳ್ಳೆ ಸಿನಿಮಾ ಕತೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ನಮ್ಮ ವಿ ಕೆ ಪ್ರಕಾಶ್ ನಿಜವಾಗ ಫ್ಯಾಂಟಾಸ್ಟಿಕ್ ಒಂದು ಅದ್ಭುತವಾದ ಸಿನಿಮಾ ಕೊಡ್ತಾರೆ ಅದನ್ನು ನೋಡು ಕತೆ ತುಂಬ ಚೆನ್ನಾಗಿ ನಾವು ಸೆಲೆಕ್ಟ್ ಮಾಡ್ತೀವಿ ನಮ್ಗೆ ಅದಕ್ಕೆ ಸ್ಕ್ರೀನ್ ಪ್ಲೇ ಡೈಲಾಗ ನಮ್ಮ ರವಿ ಶಿವಸ ಮಾಡಿಕೊಟ್ಟಿದ್ದಾರೆ ಈ ಚಿತ್ರಕ್ಕೆ ನಮ್ಮ ಕಲಾ ನಿರ್ದೇಶಕರ ನಮ್ಮ ಮೋಹನ್ ಪಂಡಿತ್ ಅವರಿಗೆ ನಮ್ಮ ಡೈರೆಕ್ಟರ್ ತುಂಬ ಕಲರ್ ಕಲರ್ ಕೊಟ್ಟು ಎಲ್ಲ ಪ್ರತಿಯೊಂದೂ ಒಂದು ಸ್ಟೋರಿ ಬೋರ್ಡ್ ಮಾಡ್ತಾರೆ ಅದು ಮುಖ್ಯ ಸಿನಿಮಾಗೆ ಯಾವ ರೀತಿ ಕಾಸ್ಟ್ಯೂಮ್ ಡಿಸೈನ್ ಯಾವ ರೀತಿ ಇರಬೇಕು ಮನೆ ಬ್ಯಾಕ್ಗ್ರೌಂಡ್ ಯಾವ ರೀತಿ ಇರಬೇಕು ಒಳಗಡೆ ಯಾವ ರೀತಿ ಇರಬೇಕು ಒಂದು ಶಿಸ್ತಾಗಿರ್ತದೆ ಅದಕ್ಕೆ ನಿಜವಾದ ಖುಷಿ ಆಗ್ತದೆ ಅವ್ರ ಜೊತೆ ಕೆಲಸ ಮಾಡುತ್ತೆ ನನಗೆ ಅದರಿಂದ ನಾನು ಮೊದಲಿಂದಲೇ ಕೆಲಸ ಕೂತ್ಕೊಂಡು ಮಾಡ್ಕೊಂಡ್ಬಂದರೆ ನಿಜವಾಗ್ಲೂ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬಹುದಾಗಿತ್ತು ನಾನು ಸ್ವಲ್ಪ ನಾನೇ ಬೇಕಾಗ್ತೀನಿ ಮತ್ತೆ ಅಂತ ನಿಜವಾಗ ಫೀಲ್ ಮಾಡ್ತಾಯಿದ್ದೀನಿ ಇವತ್ತು ನಾವು 8 ತಾರೀಕು ಈ ಚಿತ್ರದ ಚಿಕ್ಕಮಗಳನ್ನು ಅಂತ ಮಾತಾಡಿ 8 ಚಿಕ್ಕಮಗಳೂರಿನಲ್ಲಿ ಸುಮಾರು ಮನಸ್ಸು ಕೊನೆ ಗಂಟೆ ಅದಾದ ನಂತರ ಮೈಸೂರು ಮತ್ತು ಬೆಂಗಳೂರು ಸುತ್ತಮುತ್ತ ಸುದ್ದಿ ನೀಡಿದರು ಮೋಸ್ಟ್ ಇಂಪಾರ್ಟೆಂಟ್ ಇವತ್ತು ಚಿತ್ರೀಕರಣ ಮುಗಿಸಿದೆ ನಿಮ್ಮೆಲ್ಲರಿಗೂ ಸಹ ಹೇಳಿ ದಯವಿಟ್ಟು ಆಶೀರ್ವಾದ ಮಾಡಿ ನಮ್ಮ ಸುಚಿತ್ರ ಪ್ರಸಾದ್ ಚಿತ್ರಕಲಾ ಅತ್ಯುತ್ ಕುಮಾರ್ ಅಶ್ವಿನಿಗೌಡ ನವೀನ್ ಪಡೀಲ್ ತುಂಬ ಸಿಗುತ್ತಿರುತ್ತೆ ದೆನ್ ನಾವ್ ಅಟ್ ಪ್ರೆಸೆಂಟ್ KGF ಫೈಟ್ ಔಟ್ ಆಲ್ ದಿ ಕಮರ್ಷಿಯಲ್ ಬಾಕ್ಸ್ ಆಫೀಸ್ ಇಂಡಸ್ಟ್ರಿ ಆಲ್ ಓವರ್ ಇಂಡಿಯಾ ಅಂಡ್ ದಿಸ್ ಇಯರ್ 13 ಅವಾರ್ಡ್ಸ್ ಕೇಮ್ ಟು ಕನ್ನಡ ಇಂಡಸ್ಟ್ರಿ ಯು ನೋ ಇಟ್ಸ್ ನಾಟ್ ಸ್ಮಾಲ್ 13 ಇಂಡಸ್ಟ್ರಿ ನ್ಯಾಷನಲ್ ಅವಾರ್ಡ್ಸ್ ಆರ್ ಕಮ್ ಟು ಕನ್ನಡ ಇಂಡಸ್ಟ್ರಿ ಐ ಥಾಟ್ ದಿಸ್ ಇಸ್ ಅ ಹೈ ಟೈಮ್ ಟು ಬಿ ಪಾರ್ಟ್ನರ್ ವಿತ್ ಮಂಜು ಟು ಮೇಕ್ ಅ ಫಿಲ್ಮ್ ವಿಚ್ ವಿಲ್ ಬಿ ರಿಯಲಿ 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 ವರ್ತ್ ವೈಲ್ ವಾಚಿಂಗ್ ಅಂಡ್ ಆಲ್ಸೋ ವಿ ರಿಯಲಿ ವಿಶ್ ಟು ಮೇಕ್ ಇಟ್ ಆಸ್ ಅ ಕಮರ್ಷಿಯಲ್ ಬಾಕ್ಸ್ ಆಫೀಸ್ ಬಿಕಾಸ್ ವಿ ಮೇಕ್ ಸಿನಿಮಾ ಡಿಫ್ರೆಂಟ್ ಕೈಂಡ್ ಆಫ್ ಆಬ್ಜೆಕ್ಟಿವ್ ಆ್ಯಂಡ್ ದಿಸ್ ಆಬ್ಜೆಕ್ಟಿವ್ ಇಸ್ ಟು ಮೇಕ್ ದ ಫಿಲ್ಮ್ ವೆರಿ ವಿಶ್ವಲಿ ಬ್ಯೂಟಿಫುಲ್ ಫಿಲ್ಮ್ ಇಟ್ ಶುಡ್ ಬಿಕಮ್ ಅ ಕಮರ್ಷಿಯಲ್ ಫಿಲ್ಮ್ ಫಾರ್ ದ್ಯಾಟ್ ರವಿ ಶ್ರೀವಾಸ್ತವ ಜಿ ಹ್ಯಾಸ್ ಗಿವನ್ ಅ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಆಲ್ ಮೈ ಟೀಮ್ ಇಸ್ ಗ್ರೇಟ್ ಸುರೇಶ್ ಅರಸ್ ಹ್ಯಾಸ್ ವರ್ಕ್ ಟು ಮೀ ಆ್ಯಕ್ಚುಲಿ ಮೈ ಫಸ್ಟ್ ಮಲಯಾಳಂ ಸಿನಿಮಾ ಎಡಿಟೆಡ್ ಬೈ ಸುರೇಶ್ ಅರಸ್ ವಿಚ್ ಒನ್ ಎ ನ್ಯಾಷನಲ್ ಅವಾರ್ಡ್ two actors are already going through a rigorous sessions of workshops from last 2-3 days so they continue till they go for shoot the rigorous kind of workshops so I think we've done our best we're doing our best everybody's putting in their best so let's hope that we make great film it can be great film which can be beyond and be proud of at the same time lots of money for Manju okay thank you This is a very romantic kind of a film, honest film, genuine love, and it's like a short story. It's like a short story visualization. And there is, as you said, there is fights, entertainment, there is songs composed by Gopi Sundar. So it's about a boy and a girl. How they meet, how they fall in love.
See, every love story has the same kind of plot, but how it's retold is what will be. Not like that I've done all the kind of format, which has worked in box office and which is completely sensitive cinema also. But every cinema since I'm from advertising, I have put an objective of the film according to that report. So this objective is to tell a beautiful love story which can be really liked by youth and family, because there is a lot of family values we are talking in this film. It's just not love story. How the young generation respect the old generation, and how the old generation respect the youngsters' love. So it's like a family story, love story, and it is a beautiful picture story. I'm watching all the films. Actually, I was fortunate enough to be in the jury for the Cameron International, the popular film category. So I've seen a lot of films, and others also I see a lot of cinema in all the languages. That's what I wanted to say, because I made films in all the languages. Marathi, Hindi, English, Kannada, Telugu, but I'm not expert in any language. So cinema doesn't need language. It's a visual language, it's an audio language, it's a beautiful production, it's a visual medium, audio-visual medium. So more than the language, how we tell the story, how we treat the art is more important. It's based on two incidents. It's a story which has been bounced with to Manju. And he developed on it, and I heard the script and I thought it was a wonderful script, and we were planning to team up for a long time, but this is the time it worked with Manju, because I know him for a long time. It is now this generation is a new thing coming up, 90s kids, 90s style, so it is a 90s film. ಸ್ವಲ್ಪ ಕ್ಯೂಟ್ ಆಗಿ ಮಾಡೋಣ ಸಿನಿಮಾನ, ಸಿಂಪಲ್ ಬಾಯ್ ನೆಕ್ಸ್ಟ್ ಡೋರ್ ಅಂತ.
ಅದರ ಕ್ಯೂಟ್ ಆಗಿ ಪೀಪಲ್ ಶುಡ್ ಫೀಲ್ ದಟ್ ದಿಸ್ ಇಸ್ ಹ್ಯಾಪ್ನಿಂಗ್ ಅರೌಂಡ್ ಹಿಯರ್ ಅಂಡ್ ವಾಟ್ ಆರ್ ಇನ್ಸಿಡೆಂಟ್ಸ್ ಮೋಸ್ಟ್ ಆಫ್ ದ ಪೀಪಲ್ ಲೈಫಲ್ಲಿ ಆಗುತ್ತೋ ರಿಲೇಟ್ ಆಗುತ್ತೋ ಕತೆ ಬೇಕು, ಸಿಂಪಲ್ ಕತೆ ಇರಲಿ, ತುಂಬ ಹೆವಿ ಬೇಡ, ಯು ಹ್ಯಾವ್ ಸ್ಟಿಲ್ ಟೈಮ್ ಟು ಡೂ ದಟ್ ಸೆಲ್ಫ್ ಕೋಕೆಡ್ ಎವಿಡೆನ್ಸ್ ಮೂವೀಸ್ ಅಂತ. ದೆನ್ ಐ ಸ್ಪೋಕ್ ಟು ಬಿ ಕೆ ಪಿ ಸರ್, ದೆನ್ ಸ್ಟೋರಿ ಹೇಳಿದ್ರೆ ಈ ಸ್ಟೋರಿ ಥಾಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಬಿ ಕೆ ಪಿ ಸರ್ ಮೀಟ್ ಮಾಡಿದಾಗ ಐ ಆಸ್ಕ್ ಲೈಕ್ ಹೌ ಲೈಕ್ ಕನ್ನಡ ಬರೋದಿಲ್ಲ ಲೈಕ್ ಹೌ, ದೆನ್ ಹಿ ಶೋಡ್ ಹಿಸ್ ಮೂವೀಸ್ ಅಂಡ್ ಐ ಶೋ ಹಿಸ್ ಶಾರ್ಟ್ಸ್. ದೆನ್ ಲೇಟ್ಲಿ ಹಿ ಹಸ್ ಬಿನ್ ತುಂಬ ಲೇಟ್ಲಿ ಆ್ಯಕ್ಚುಲಿ ಹಿ ಹಸ್ ಬಿನ್ ವಾಚಿಂಗ್ ಕನ್ನಡ ಮೂವಿ, ತುಂಬ ಕನ್ನಡ ಮೂವಿ ನೋಡಿಬಿಟ್ಟು ಸರ್ಕಾರಿ ಪ್ರೌಢಶಾಲೆ ಆಗಿರೋದು, ಮೊನ್ನೆ ಬಂದ ನಾಟಿ ಚೆನ್ನಾಗಿರೋದು ಎಲ್ಲ ಬಂದು ನೋಡಿ ನನ್ನ ಇಷ್ಟಲ್ಲಿ. ಸೊ ಇಟ್ ನೋಡಿದೆ ಸೊ ಲೈಕ್ ಐ ಲೈಕ್ ದಿಸ್ ಐ ಲೈಕ್ ಅಂತ. ಸೊ ಕನ್ನಡ ಸಿನಿಮಾ ಇನ್ನು ನನಗೆ ಗೊತ್ತಿರೋ ಒಂದು ಮೂವತ್ತು ಸಿನಿಮಾ ನೋಡಿದೆ ರೀಸೆಂಟಾಗಿ, ಬಂದರೆ 10 ಸಿನಿಮಾ ನೋಡಿದೆ. ಸೊ ಇಟ್ಸ್ ವೆರಿ ಸೆನ್ಸಿಬಲ್. ಸೊ ಅದು ಲೈಕ್ ಓಕೆ ಚೆನ್ನಾಗಿದೆ ಸರ್, ವಿಲ್ ಹ್ಯಾಪಿ ಟು ವರ್ಕ್ ವಿತ್ ಅಂಡ್ ಲೈಕ್ ವೆನ್ ವಿ ಹ್ಯಾವ್ ದಿಸ್ ಆ್ಯಕ್ಟಿಂಗ್ ವರ್ಕ್ ಶಾಪ್ಸ್ ಹಿ ಡಿಸ್ಕಸಸ್. ಸೊ ಇಟ್ಸ್ ಲೈಕ್ ಓಕೆ ಹಿ ಅಬ್ಸರ್ವ್ಸ್ ವಾಟ್ ಲುಕ್ಸ್ ಗುಡ್ ಅಸ್ ಲೈಕ್ ಯುವರ್ ಹೀರೋಯಿನ್ ಚೆನ್ನಾಗಿ ಕಾಣಿಸಲ್ಲ. ಸೊ ಇಟ್ಸ್ ವೆರಿ ಎಕ್ಸೈಟೆಡ್. ಸೊ ಹೇಳಿದಂಗೆ ಎಲ್ಲ ಪೀಪಲ್ ಎಲ್ಲ ಹೇಳಿದ್ದಾರೆ ಅಂಡ್ ಬ್ಲ್ಯಾಕ್ ಪ್ರಿಯಲ್ಲ. ಸೊ ಇಟ್ಸ್ ಗುಡ್, ಸೊ ಯು ಹ್ಯಾವ್ ವಾಟ್ ಎ ಗುಡ್ ಟೀಮ್, ಸೊ ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಸಿನಿಮಾ ಮುಖಾಂತರ ಒಂದು ಒಳ್ಳೆ ಸಿನಿಮಾ ಮಾಡಿ ಈ ಸತಿ ಸಿನಿಮಾ ಗೆಲ್ಲಿಸ್ಕೊತೀವಿ ಅಂತ ಹೇಳ್ತೀನಿ. ಯಾಕಂದರೆ ಡ್ಯಾಡಿಗೆ ನಾನು ಹೇಳ್ತಾ ಇದ್ದೀನಿ, ಸೊ ಬೀಯಿಂಗ್ ಆ್ಯಕ್ಟರ್ ಹ್ಯಾವಿಂಗ್ ಟ್ಯಾಲೆಂಟ್ ಇಸ್ ಇಂಪಾರ್ಟೆಂಟ್, ಬಟ್ ಮೋರ್ ಇಂಪಾರ್ಟೆಂಟ್ ಇಸ್ ಅಕಾರ್ಡಿಂಗ್ ಟು ಮೀ ವಾಟ್ ಎ ರಿಯಲ್ ಇಸ್ ಸಿನಿಮಾ ಶುಡ್ ಬಿ. ಸಿನಿಮಾ ಗೆದ್ದೇನೆ ಬೆಳ್ಕೊಂಡು ಹೋಗಕ್ಕೆ ಸಾಧ್ಯ. ಸೊ ಬೇಕೊಂಡು ಟ್ಯಾಲೆಂಟ್ ಇದೆ, ಇರ್ಬೋದು ಟ್ಯಾಲೆಂಟ್ ಬೇಕೇ ಬೇಕು, ಬಟ್ ಯು ನೀಡ್ ಸಕ್ಸಸ್ ಅದಾಗಿದೆ. ಸೊ ದಟ್ ಇಸ್ ಹೌ ಇಟ್ ಇಸ್. ಥ್ಯಾಂಕ್ ಯು. ನನಗೆ ಒಂದು ಒಳ್ಳೆ ಒಂದು ಪ್ರೋತ್ಸಾಹ ಕೊಟ್ಟು ಈ ಸಿನಿಮಾ ಗೆದ್ದರು ನಿಮ್ಮಿಂದು ನೀವು ಚೆನ್ನಾಗಿರ್ತೀವಿ ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟು ನನಗೆ 10:30 ಇದು ಮಾಡ್ತಾರೆ. ಜೊತೆಗೆ ಅವ್ರ ಡೈರೆಕ್ಟರ್ ಈ ನಾಟ್ ಲೈಕ್ ಅದು ಡೈರೆಕ್ಟರ್ ದೋ ಇಸ್ ಅ ಬಿಗ್ ಡೈರೆಕ್ಟರ್, ಅವರಷ್ಟು ಫೇಮ್ ಇತ್ತು ಅಷ್ಟು ಎಸ್ಟ್ ಇತ್ತು ಎಲ್ಲ ಮಾಡಿದ್ರು ಕೂಡ ನನ್ನನ್ನು ಅವ್ರದ್ದು ಈ ಟ್ರೀಟ್ ಮೀ ಆಸ್ ಎ ಫ್ರೆಂಡ್, ಈ ನೆವರ್ ಟ್ರೀಟೆಡ್ ಮೀ ಆಸ್ ಎ ಡೈರೆಕ್ಟರ್ ಆ್ಯಂಡ್ ಐ ವೆರಿ ಥ್ಯಾಂಕ್ಫುಲ್ ಟು ಯು ಸರ್ ಆ್ಯಂಡ್ ಐ ವಿಶ್ ಯು ಆಲ್ ದ ಲಕ್ ಟು ಮೈ ಟೀಮ್ ಆ್ಯಂಡ್ ಐ ಲೈಕ್ ಟು ವೆಲ್ಕಮ್ ಪ್ರಿಯಾ ವೈರ್ ಟು ಅವರ್ ಇಂಡಸ್ಟ್ರಿ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಾಮಾನ್ಯವಾಗಿ ನಾನು ಹೋಗಿ ಕತೆ ಕೇಳಕ್ಕೆ ಹೋಯ್ತು ಅಂತಂದರೆ ಒಂದು ಆ್ಯಕ್ಷನ್ ಫಿಲಮ್ ಆಗಿರುತ್ತೆ, ಇಲ್ಲ ಕಮರ್ಷಿಯಲ್ ಫಿಲಮ್ ಆಗಿರುತ್ತೆ, ಇಲ್ಲ ಓಡಿ ಪರಿ ಇದೇ ಆಗೋಗಿರುತ್ತೆ. ಯಾಕೆಂದರೆ 60 ಸಿನಿಮಾ ಅದೇ ಕೆಲಸ ಮಾಡಿ ಜೊತೆ 7 ಸಿನಿಮಾ ನಾನು ನಿರ್ದೇಶನ ಮಾಡೋದು ಕೂಡ ಅದೇ ಆಗಿರೋದ್ರಿಂದ ವಸ್ತ್ರವನ್ನು ಏನನ್ನು ಅಪೇಕ್ಷಿಸದೆ ಹೋದೆ. ಆದರೆ ಅಲ್ಲಿ ಹೋದಾಗ ಹೆಣ್ಮಗು ಹೇಳಿದಂಗೆ ಕತೆನೇ ತುಂಬ ವಿಚಿತ್ರವಾಗಿತ್ತು. ಸರಿ ಕತೆ ಮಾತ್ರ ಹೇಳ್ತೀರ ಅಂತಾನೆ ಹೇಗಿದೆ ಕತೆ ಅಂತಂದರೂ ಕತೆ ತುಂಬ ಚೆನ್ನಾಗಿದೆ. ಒಂದು ಮಂಜೂಸ ಸುಳ್ಳು ಇಲ್ಲ ಅಂದರೆ ನನಗೇನಾದ್ರು ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಬೇರೆ ಕಡೆ ಎಲ್ಲರೂ ತಲೆ ಓಡ್ತೀನಿ ಅಂತಂದ್ರೆ, ಯಾಕೆಂದರೆ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಲವ್ ಸ್ಟೋರಿ. ತುಂಬ ಚೆನ್ನಾಗಿರ್ತಕ್ಕಂತಹ ನನ್ನ ಕೆರಿಯರಲ್ಲಿ ನಾನು ಮಾಡ್ತಿರೋಂತಹ ಒಂದು ಡಿಫ್ರೆಂಟ್ ಜಾನರ್ ಅಂತ ಏನು ಕರಿತೀವಿ ನನಗೆ ಅದು ಅಂತಂದರೆ ವೆರಿ ಚಾಲೆಂಜಿಂಗ್ ಜಾಬ್. ಸೊ ಆ ನಿಟ್ಟಿನಲ್ಲಿ ಆಯುಷ್ ಮಂಜೂಸ ಅಂತ ಕೇಳಿದೆ ಖಂಡಿತವಾಗಿ ನಿಮ್ಮ ಜೊತೆ ಕೂತ್ಕೋಬೇಕು, ಈಗ ಕತೆ ಕೂತ್ಕೊಂಡು ಮಾಡೋಣ ವರ್ಕ್ ಮಾಡೋಣ. ಒಂದು ಜನ ರೈಟರ್ಸ್ನ ಕೊಟ್ಟರು ಎಲ್ಲ ಮಾಡಿದ್ರು ಸ್ಟಾರ್ಟೆಡ್ ವರ್ಕಿಂಗ್ ಸ್ಕ್ರಿಪ್ಟ್. ಸೊ ಅದಾದ ಮೇಲೆ ನನಗೆ ಅನಿಸಿದ್ದೇನು ಅಂತಂದರೆ ಓಕೆ ಆಲ್ಮೋಸ್ಟ್ ಆಲ್ ಲವ್ ಸ್ಟೋರೀಸ್ ಅಂದಿದ ತಕ್ಷಣ ಎಲ್ಲ ಕ್ಯಾರೆಕ್ಟರ್ಸ್ ಬರ್ತಾರೆ ಮಾಡ್ತಾರೆ ಎಲ್ಲ ಆಗುತ್ತೆ, ಬಟ್ ದಿಸ್ ಫಿಲಮ್ ಶುಡ್ ಬಿ ಸಿನಿಮಾಟೋಗ್ರಫಿ ಪ್ಲಸ್ ಡೈರೆಕ್ಟರ್ ವೆಂಚರ್ ಆಗಿ ತುಂಬ ಮುದ್ದಾಗಿರುತ್ತೆ ಅಂತ. ಯಾಕೆಂದರೆ ನಾವು ಅವಾಗಿಂದ ನೋಡ್ಕೊಂಡ್ಬಂದಿರೋ ಅದೇ ಬಲಮುಂದಿನ ಸರ್ ಆಗಿರ್ಬೋದು ಅವರಾಗಿರ್ಬೋದು ಈ ಕತೆಗಳನ್ನೆಲ್ಲ ಸಮಥಿಂಗ್ ಲೈಕ್ ನಮಗೆ ದಿನೇಶ್ ಬಾಬು ಸರ್ ಹೇಳಿದೆ ಆ ಟೈಮಲ್ಲಿ ಆ ಥರ ಇರಬೇಕು ಸ್ಟೈಲಿಶ್ ಆಗಿರಬೇಕು ಅದೆಲ್ಲ ಹೇಳಿ ಸರಿ ನನಗೆ ಗೊತ್ತಿಲ್ಲ ನನಗೆ ಬಿ ಕೆ ಪಿ ಸರ್ ಬಗ್ಗೆ ಏನು ಹೇಳಲಿಲ್ಲ. ನೀನು ಮಾಡು ಅಂತಿದ್ರೆ ಆ ಕಡೆ ಆಲ್ಟರ್ನೇಟ್ ಲವ್ ಕೆಂಗು ಅವ್ರ ಸೆನ್ಸ್ಗಳನ್ನೆಲ್ಲ ಮಾಡಿಸ್ತಾರೆ ಎಲ್ಲ ಆದರೆ ಒನ್ ಫ್ರೆಂಡೇ ಇಟ್ಟು ತೆಗೆದು ಸರ್ಪ್ರೈಸ್ ಬಾ ನೀನು ಡೈರೆಕ್ಟ್ ಪರಿಚಯ ಮಾಡಿಸ್ತೀನಿ ಅಂತಂದರೆ ಎಲ್ಲ ಆಯಿತು. ನಮ್ಮಲ್ಲಿ ಯಾರು ಇರ್ತಾರಾಗಿರುತ್ತಲ್ಲ ಆ್ಯಸ್ ಕನ್ನಡ ಇಂಡಸ್ಟ್ರಿ ಇಟ್ಟು ಕಟ್ ಸರ್ ಅಂತ ಪರಿಚಯ ಮಾಡಿಸಿದ್ರು. ಸಡನ್ ಆಗಿ ನಮಗೆಲ್ಲ ಈಗೆಲ್ಲ ಅದೊಂದು ಇದೆಯಲ್ಲ
ಆಂಡ್ರಾಯ್ಡಲ್ಲಿ ಸಡನ್ನಾಗಿ ಗೂಗಲ್ ಮಾಡಿದೆ. ಗೂಗಲ್ ಮಾಡಿದ್ರೆ ಇವಿಷ್ಟು ಬರ್ತಾ ಇದೆ 20 kilometers ಅದರಲ್ಲಿ ಪಾಪಿಂಗ್ಸ್ ಅಂತೆ, ಬ್ಯೂಟಿಫುಲ್ ಅಂತೆ, ಪಿಂಕಿಂಗ್ಸ್ ಅಂತೆ ಎಲ್ಲ ಬರ್ತಾ ಇದೆ. ಸಮಥಿಂಗ್ ಡಿಫ್ರೆಂಟ್. ಸೊ ಆಮೇಲೆ ಮನೆಗೆ ಹೋಗಿ ಸರ್ ಅದು ಇರುತ್ತೆ ಹಿಂಗೇನು ಎಕ್ಸ್ಟ್ರಾ ಮಾಡಿರ್ಬೋದು ನೋಡೋಣ ಅಂತ ರೀಲಿ ಸರ್ ಇವೆಂಟ್ ಹೋಮ್ ಅಂತ ಇಂಟ್ರೆಸ್ಟ್ ಸಾ ಫ್ಯೂ ಆಫ್ ಯೋರ್ ಫಿಲಮ್ಸ್ ಆಲ್ಸೋ. ದೆನ್ ಐ ಟೋಲ್ಡ್ ಮಂಜು ಸರ್ ಇಟ್ಸ್ ನಾಟ್ ಫಾರ್ ಎ ವೆರಿ ಗುಡ್ ಸೆಲೆಕ್ಷನ್, ಪಕ್ಕ ಈ ಸರಿ ಬೇರೆ ಥರ ಏನಾದರೆ ಅಂತೆಲ್ಲ ಹೇಳಿ ವಿ ವರ್ಕ್ ಹಾರ್ಡ್ ಅನ್ನಿಸ್ಬೇಕು. ಶ್ರೇಯಸ್ಗೆ ಇದು ತುಂಬಾ ವಿಭಿನ್ನವಾದಂಥ ಚಿತ್ರ ಆಗುತ್ತೆ. ನಾನು ಆಸೆ ಇದ್ದಿದ್ದೇನು ಅಂತಂದರೆ ಶ್ರೇಯಸ್ ನಾನು ಮಂಜು ಸರ್ ಜೊತೆ ಹೋದಾಗ 22 years ಶ್ರೇಯಸ್ ಒಂದು 3 years ಮಗು ಸೊ ಪಡ್ಡೆ ಹುಲಿ ಅಂತ ಒಂದು ಫಿಲಮ್ ಮಾಡಿದ್ದು ಕಮರ್ಷಿಯಲ್ ಫಿಲಮ್ ಅದು ಯಾರು ಏನು ಬೇಕಾದ್ರೂ ಮಾಡ್ತಾರೆ. ಆದರೆ ಫಾರ್ ಶ್ರೇಯಸ್ ಐ ಥಿಂಕ್ ದಿಸ್ ವಿಲ್ ಬಿ ಆನ್ ಇನ್ವಿಟೇಷನ್ ಟು ಆಲ್ ಸೌತ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಆರ್ ವೇರ್ ಎವರ್ ಹಿ ಗೋಸ್ ದಿಸ್ ವಿಲ್ ಬಿ ಆನ್ ಇನ್ವಿಟೇಷನ್ ಫಾರ್ ಹಿಮ್. ಯಾವ ಸಿನಿಮಾ ಮಾಡಿದ್ಯಪ್ಪ ಅಂತಂದರೆ ಈಗ ಮನ್ಸು ವಿಷ್ಣು ಪ್ರಿಯ. ಸೊ ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಸಿನಿಮಾ ಡೈರೆಕ್ಟರ್ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಕಾಶಿ ಹೋಗಿದ್ದಾರೆ. ಆಮೇಲೆ ಗೋಪಿ ಸುಂದರ್ ಅವರ ಸಾಂಗ್ಸನ್ನು ಈಗಷ್ಟೇ ನನಗೆ ಡೈರೆಕ್ಟರ್ ಕೇಳಿಸಿದ್ರು. ನಾಗೇಂದ್ರ ಪ್ರಸಾದ್ ಅಧ್ಯಕ್ಷರು ಬರೆದಿರುವಂಥ ಸಾಂಗ್ಸ್ಗಳು ತುಂಬ ಮುದ್ದಾಗಿ ಮಾಡಿದ್ದಾರೆ. ಸಂಗೀತ ಅದ್ಭುತವಾಗಿದೆ, ಸಾಂಗ್ಸ್ ಅಷ್ಟೇ ಚೆನ್ನಾಗಿ ಬರ್ತಿದೆ, ನಮ್ಮ ನಾಗೇಂದ್ರ ಪ್ರಸಾದ್ ಅಷ್ಟೇ ಚೆನ್ನಾಗಿ ಬರೆದಿದ್ದಾರೆ ಕೂಡ. ಇನ್ ಫೈಟ್ ಮಾಸ್ಟರ್ಸ್ ಆ್ಯಂಡ್ ಅಫ್ಕೋರ್ಸ್ ಕಮರ್ಷಿಯಲ್ ಅಂದಾಗ ಅದಕ್ಕೆ ಇರುತ್ತೆ, ನಾವು ಅದ್ರ ಬಗ್ಗೆ ಏನು ಹೇಳಬೇಕಂತ. ಬಟ್ ಇದಕ್ಕೆ ನನಗೆ ಈ ಸಿನಿಮಾ ನನಗೆ ತುಂಬ ಇಷ್ಟ ಆಗಿದೆ ಅಂತ. ಅದೇ ಎಷ್ಟು ಮಟ್ಟಿಗೆ ಈಗ ತೆರೆ ಮೇಲೆ ತರ್ತೀವಿ ಅನ್ನೋದು ಅಫ್ಕೋರ್ಸ್ 100% ಅಂದರೆ ರೈಟರ್ ನನಗೆಲ್ಲೋ ಒಂದು 75% ಚಾಲೆಂಜ್ ಆಗಿದೆ, 100% ಇಟ್ಸ್ ಅ ಚಾಲೆಂಜ್ ಫಾರ್ ಮೈ ಡೈರೆಕ್ಟರ್ ಆಲ್ಸೋ. ಸೊ ತುಂಬ ಅದ್ಭುತವಾಗಿ ಮಾಡ್ತಾರೆ ನನ್ನ ಗೊತ್ತು, ಯಾಕೆಂದರೆ ಅಷ್ಟೇ ವಿಷನ್ಗೆ ತುಂಬ ಚೆನ್ನಾಗಿ ಮಂಜು ಸರ್ ಒಳ್ಳೆ ಲೊಕೇಶನ್ಸ್ ಕೊಡ್ತಾರೆ ಎಲ್ಲ ಮಾಡಿದ್ದಾರೆ. ಆ ಡೈರೆಕ್ಟರ್ ಆಗಿರ್ಬೋದು ಈಗ ಈಗ ಬಂದಂತಹ ಕ್ರಿಯಾ ಅವರು ಆಗಿರ್ಬೋದು, ಆ ಕ್ಯಾರೆಕ್ಟರ್ ಜಸ್ಟಿಸ್ ಟೆಕ್ನಿಕಲ್ ಟೀಮ್ ಅಂತ ಹೇಳಿದ್ರು ಸೇಮ್ ಜಸ್ಟಿಸ್. That way, I'm very happy with this subject. That's it. ಎಲ್ಲರೂ ಮಾಡ್ತಾರೆ ಒಂದೊಂದೊಂದು ಒಂದೆರಡೆರಡು ಬೇರೆ ಹೇಗೆ ಮಾಡ್ತಾರೆ ಎಲ್ಲ ಅದೇ ಮಾಡ್ತಾರೆ. ಹಿಂದೂಶ್ರೀ ಧಾರವಾಡದ ಸಿಂಧು ಶ್ರೀ ಅದೇನಾಗಿದೆ ನನ್ನ ಹೆಸರು ಸಿಂಧು ಶ್ರೀನಾಗಿದೆಯಾ ನಿಮ್ಮ ಮನೆಯವರೇನಾಗಿದೆ ನನಗೆ ಬೇಕಾಗಿದೆ ನನಗೆ ಅದೆಲ್ಲ ಬೇಕ ಕತೆ ಚೆನ್ನಾಗಿದೆ ಬೇಕಾಗ್ತದೆ ಅವರಿದ್ದೆಲ್ಲ ತಗೊಂಡಿದ್ದು ರಾಮಾಯಣ ಫ್ಯಾಮಿಲಿ ಕತೆ ಕಿನ್ನೋರ ಅಂತ ಹೇಳಿ ಟ್ರಾಜಿಡಿ ಹೇಳಿ ಲವ್ ಹೇಳಿ ಏನು ಹೇಳ್ತಾರೆ ಅಲ್ವಾ. ಸೊ ಟೈಟಲ್ ಬಗ್ಗೆ ಹೇಳ್ಬೇಕಂತ ಹೇಳಿದರೆ ಅಲ್ಲಿ ಬಂದು ವಿಷ್ಣು ಸರ್ ಅಭಿಮಾನಿಯಾಗಿ ಕಾಣಿಸ್ಕೊಂಡೆ ಆ ಫಿಲಮ್ನಲ್ಲಿ. ಸೊ ಈ ಸಿನಿಮಾದಲ್ಲಿ ಬಂದು ವಿಷ್ಣು ಪ್ರಿಯ ಬಂದು ಒಂದು ನಮ್ಮ ಡ್ಯಾಡಿ ಹೇಳಿದಂಗೆ ಕತೆಗೆ ತುಂಬ ಲವ್ ಸ್ಟೋರಿ ಆಗಿರೋದ್ರಿಂದ ಹಿಡ್ದು ಒಂದು ನನ್ನ ಹೆಸರು ವಿಷ್ಣು ಹುಡುಗಿ ಸುಪ್ರಿಯ. ಸೊ ಮ್ಯಾಚ್ ಆಗುತ್ತೆ, ಆಮೇಲೆ ಕತೆಗೂ ಮಜಾ ಇರುತ್ತೆ ಯಾಕಂದರೆ ಅವರಿಬ್ಬರು ಮಧ್ಯನೇ ತುಂಬ ರಿವಾಲ್ವ್ ಆಗುತ್ತೆ ಯಾಕಂದರೆ ಇಟ್ ಇಸ್ ಎ ವೆರಿ ಡೀಪ್ ಲವ್ ಸ್ಟೋರಿ. ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಆ ಟೈಟಲ್ ಇಟ್ಕೊಂಡಿದ್ದೆ. ತುಂಬ ಸ್ಪೆಷಲ್ ಮತ್ತು ತುಂಬ ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಂತಂದರೆ ಅಷ್ಟು ಸ್ಪೆಷಲ್ ಎಲಿಮೆಂಟ್ಸ್ ಅಲ್ಲ ಒಂದು ಸಿನಿಮಾದಲ್ಲಿ ಹೇಗೆ ಕ್ಯಾರಿ ಆಗುತ್ತೆ ನಿಮ್ಮ ಪಾತ್ರ ಅಷ್ಟು ಸ್ಪೆಷಲ್ ಅಂತ ಹೇಗೆ ಅನ್ನೋದು? ನನಗೆ ಸ್ಪೆಷಲ್ ಅಂತ ಏನು ಅನಿಸಿದೆ ಅಂತ ಹೇಳಿದ್ರೆ ಯಾಕಂದರೆ ಇವಾಗ ನಾವು ನಾವೆಲ್ಲ 90s kids. ಸೊ ನಾವೆಲ್ಲ ಸ್ಕೂಲಿಂದ ಬಂದು ಇವಾಗ ನಾವು ಕಾಲೇಜಿಗೆ ಬಂದಾಗ ಆಲ್ಮೋಸ್ಟ್ ಯಾಕಂದ್ರೆ ನಮ್ಮ ಅಣ್ಣಂದಿರು ನಮಗೂ ಆಲ್ಮೋಸ್ಟ್ ಆ ಎಕ್ಸ್ಪೀರಿಯನ್ಸ್ ಇತ್ತು ಕಾಲೇಜಲ್ಲಿ. ನಾವು ಬಂದಾಗ ಆಲ್ಮೋಸ್ಟ್ ಒಂದು ಸ್ಮಾರ್ಟ್ ಫೋನ್ಸ್ ಎಲ್ಲ ಬಂದಿತ್ತು, ಅದು ಮುಂಚೆ ಒಂದು ಲವ್ವೆಲ್ಲ ಹೇಗಿರುತ್ತೆ. ಸೊ ಹೇಳೋಕ್ಕೆ ಇವತ್ತಿನ ದಿನಕ್ಕೆ ಎವ್ರಿಥಿಂಗ್ ಇಸ್ ಒಂದು ಫಿಂಗರ್ಸ್, ಯಾರನ್ನೂ ಬೇಕಾದ್ರೂ ರೀಚ್ ಮಾಡೋದು ವರ್ಲ್ಡಲ್ಲಿ ಇರೋದನ್ನ. ಸೊ ಅವತ್ತಿನ ದಿನಕ್ಕೆ ಒಂದು ಡಿಫ್ರೆಂಟ್ ಆಗಿದೆ ಅನಿಸುತ್ತೆ ಯಾಕಂದರೆ ಒಂದು ರೆಗ್ಯುಲರ್ ಸಿನಿಮಾ ಬಿಟ್ಟು ಒಂದು ಕತೆ ಕೇಳಿದಾಗ ಆ ಬ್ಯಾಕ್ ಡ್ರಾಪಲ್ಲಿ ಯಾಕಂದರೆ ಒಂದು ಮೊಬೈಲ್ ಇರಲ್ಲ ಏನಿರಲ್ಲ. ಸೊ ಹೇಳಬೇಕಂದ್ರೆ ಓಡಬೇಕು, ಅಲ್ಲಿ ಹುಡುಕ್ಬೇಕು, ಸೊ ಒಂದು ಹುಡುಕಾಟ ಇರುತ್ತೆ, ಆ ಲವ್ ಮಜಾ ಇದೆ ಅನಿಸ್ತು. ಸೊ ಇಟ್ ಇಸ್ ಅಲ್ಲೇ ನೋಡಿದಂಗೆ ಆಲ್ಮೋಸ್ಟ್ ಹೇರ್ ಎಲ್ಲ ಇವಾಗ ಡಿಫ್ರೆಂಟಾಗಿ ಚೇಂಜ್ ಮಾಡಿ ಉದ್ದ ಬೆಳೆಸಿ. ಸೊ 90s ಕಾಸ್ಟ್ಯೂಮ್ಸ್ ವೈಸ್ ಎಲ್ಲ ಒಂದು ಚೇಂಜ್ ಮಾಡಿದ್ದೀವಿ, ಆಮೇಲೆ ಆ್ಯಟಿಟ್ಯೂಡು ಹೇರು ಅವೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡು ಇವಾಗ ವರ್ಕ್ಶಾಪ್ ಅನ್ನೋದು ಮಾಡ್ತಾಯಿದ್ವಿ. ಸೊ ವರ್ಕ್ಶಾಪ್ ಇಸ್ ಲೈಕ್ ಆದರೆ ನಂದೇನಂದರೆ ಪ್ರತಿ ನಾನು ಬಂದು ಫಸ್ಟು ನಾಟಕ ಬ್ಯಾಕ್ಗ್ರೌಂಡಿಂದ ಇದ್ದಿದ್ದರಿಂದ ನನಗೆ ಪಡ್ಡೆಯಲ್ಲಿ ಏನು ಮಾಡಿದ್ನು ಯಾವ ಥರ ಬಿಹೇವ್ ಮಾಡಿದ್ನು ಅದೇ ಥರ ಬಿಹೇವ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಐ ವಾಂಟ್ ಟು ಲುಕ್ ಲೈಕ್ ಆಸ್ ಎ ಡಿಫ್ರೆಂಟ್ ಪರ್ಸನ್.
ಸೊ ಒಂದು ಆ್ಯಕ್ಟರ್ ಆಗಿ ಅಟ್ಲೀಸ್ಟ್ ಪ್ರತಿಯೊಂದು ಸಿನಿಮಾಗೂ ಆ ಕ್ಯಾರೆಕ್ಟರ್ಗೆ ಹಿ ನೀಡ್ಸ್ ಟು ಟಾಕ್ ಲೈಕ್ ದಟ್. ಸೊ ಆ ಕ್ಯಾರೆಕ್ಟರ್ಗೆ ಒಂದು ಡಿಫ್ರೆಂಟ್ ಮಾತಾಡೋ ಶೈಲಿ ಇರಬೇಕು ಅಂತ. ಸೊ ನಾರ್ಮಲಾಗಿ ಒಂದು ಡೈಲಾಗ್ಸ್ ವೇರಿಯೇಷನ್ಸ್ ಆಗೋದೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ, ಒಂದು ವರ್ಕ್ಶಾಪ್ ಆಗೋದು. ಸೊ ಎಲ್ಲ ಇಟ್ ಇಸ್ ಆಲ್ ಗೋಯಿಂಗ್. ಈ ಪೋಸ್ಟಲ್ಲಿ ಒಂದಿಷ್ಟು ಚಿಟ್ಟೆ ಪಕ್ಷಿ ಎಲ್ಲ ಕಾಣಿಸ್ತಾವೆ. ಸೊ ಪ್ರೀತಿ ಅಂದರೆ ಏನು ಕೇಳಿದ್ರ ಈ ಸಿನಿಮಾ ಮುಖಾಂತರ ಏನು ಡಿಫ್ರೆಂಟ್ ಆಗಿರುತ್ತೆ ಆಡಿಯನ್ಸ್? ಪ್ರೀತಿ ಅಂದರೆ ಪ್ರೀತಿ ಅಂದ್ರೆ ಇಟ್ ಇಸ್ ಎಮೋಷನ್. ಅಂದರೆ ಏನು ಡಿಫ್ರೆಂಟ್ ಇದೆ ಪ್ರೀತಿ? ಪ್ರೀತಿ ಅಂದರೆ ಯಾರು ನಮ್ಮವ್ರು ಬೇಕಾದಾಗ ಅವ್ರು ಸಿಕ್ಕಿಲ್ಲ ಅಂದರೆ ಒಂದು ನೋವು ಆಗೋದು, ಒಂದು ಟೆನ್ಷನ್ ಆಗೋದು, ಅದೇ ಪ್ರೀತಿ ನನಗೆ ಗೊತ್ತಿರೋದು. ಸೊ ಆ ಪ್ರೀತಿನ ಹೇಳಕ್ಕೆ ಹೊರಟಿದ್ದೀನಿ. ನಾನು ಕತೆ ಕೇಳಿದೆ, ಅವ್ರು ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಒಂದು ಸ್ಕ್ರೀನ್ ವೈಸ್ ಒಂದು ಟೋನಿಂಗಿಂದ ಹಿಡ್ದು ಒಂದು ಬ್ಯಾಕ್ಗ್ರೌಂಡ್ ಸೆಟಪ್ ಆಗ್ಬೋದು ಒಂದು. ಯಾಕಂದ್ರೆ ಇವತ್ತಿನ 90s ಮನೆಗಳೇ ಆಗ್ಬೋದು, ಯಾಕಂದರೆ ದಿಸ್ ಆಲ್ ಪಿಕ್ಚರೈಸ್ ಸಮ್ವೇರ್ ಸಕಲೇಶ್ವರ ಆ ಥರ ಕಡೆಯಿಂದ ಪಿಕ್ಚರೈಸ್ ಆಗೋದು ಇದು ಶೂಟ್ ಮಾಡೋದು. ಸೊ ಒಂದು ಡಿಫ್ರೆಂಟ್ ಆಗಿದೆ ಅನ್ಸ, ಯಾಕಂದರೆ ರೆಗ್ಯುಲರಾಗಿ ಏನಂದ್ರೆ ನಾನೊಂದು 2-3 ಕತೆ ಕೇಳಿ ಫೈನಲೈಸ್ ಮಾಡಿದ್ದೆ. ಸೊ ಡ್ಯಾಡಿಗೆ ಅದನ್ನು ಹೇಳಿದಾಗ ಆಫ್ಟರ್ ಪಡ್ಡೆಲಿ ವೈ ಒಂದು ಒನ್ ಮೋರ್ ಕಂಪ್ಲೀಟ್ಲಿ ಕಮರ್ಷಿಯಲ್ ಸಿನಿಮಾ, ಒಂದು ಫೀಲ್ ಓರಿಯೆಂಟೆಡ್, ಒಂದು ಕ್ಯೂಟ್ ಲವ್ ಸ್ಟೋರಿ ಬೇಕು. ಯಾಕಂದರೆ ಪಡ್ಡೆಲಿ ಒಂದು ಮ್ಯೂಸಿಕಲ್ ಜರ್ನಿ ಲೈಫ್ ಸ್ಟೋರಿ ಹೇಳ್ಕೊಂಡು ಹೋಗುವಂಥ ಸಿನಿಮಾ. ಸೊ ಓವರ್ ಆಲ್ ಕಮರ್ಷಿಯಲ್ ತುಂಬ, ಒಂದು ಕಡೆ ಕಾಮಿಡಿ ಬರುತ್ತೆ, ಫೈಟ್ ಬರುತ್ತೆ, ಸೊ ಫಾದರ್ ಸೆಂಟಿಮೆಂಟ್ ಬರುತ್ತೆ. ಸೊ ಇದು ಕಂಪ್ಲೀಟಾಗಿ ಒಂದು ಲವ್ ಸ್ಟೋರಿ ಫೋಕಸ್ ಮಾಡ್ಕೊಂಡು ಹೋಗೋಣ, ಸಮಥಿಂಗ್ ಲೈಕ್ ಇವತ್ತಿನ ದಿವಸ ಜನ್ರೇಷನ್ ಒಂದು ಕ್ಯೂಟ್ ಲವ್ ಸ್ಟೋರಿ ಕೊಡೋಣ ವಿತ್ ಹೌ 90s ಲವ್ ಸ್ಟೋರೀಸ್ ಓದೆ ಆ ಥರ ಅದ್ರಲ್ಲಿ ನಡೆದಿದ್ದು ಒಂದು ರಿಯಲ್ ಇನ್ಸಿಡೆಂಟ್ ನಿಡ್ಕೊಂಡು ಮಾಡೋಣ ಅಂತ ಒಂದು ಕತೆ. ಸೊ ಅದು ನಮ್ಮ ತಂದೆಯವರು ಹಾಗೂ ಡೈರೆಕ್ಟ್ರ್ ಸರಿ ಡಿಸೈಡ್ ಮಾಡಿದ್ದಾರೆ. ಸೊ ಐ ಥಿಂಕ್ ಹೋಲ್ ನೇಷನ್ಗೆ ಐ ಥಿಂಕ್ ಶಿ ಮೇಡ್ ವೆರಿ ಒಂದು ದೊಡ್ಡ ನ್ಯೂಸ್ ಮಾಡೋದು ಒಂದು ವಿಂಕಲ್ಲಿ. ಸೊ ಐ ಥಿಂಕ್ ಇಟ್ ಇಸ್ ವೆರಿ ನೈಸ್, ಐ ಆಮ್ ಗ್ಲ್ಯಾಡ್ ಟು ಹ್ಯಾವ್ ಅರ್ ಆನ್ ಬೋರ್ಡ್. ಸೊ ಐ ಥಿಂಕ್ ವಿಲ್ ಬಿ ವರ್ಕಿಂಗ್ ವಿತ್ ಎ ಗುಡ್ ಮೂವಿ ಅಂಡ್ ಅದು ಆ ಥರ ನಾವೇನು ಮಾಡಲ್ಲ. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಐ ವಾಂಟ್ ರಿವೀಲ್ ದ ಕ್ಯಾರೆಕ್ಟರ್ ಹೌ ದ ಕ್ಯಾರೆಕ್ಟರ್ಸ್ ಬಟ್ ಅಂದರೆ ಪಡ್ಡೆ ವಿಲಿಯಮ್ಮಲ್ಲಿ ಏನಾಗಿದೆ, ಏನಕ್ಕೆ ಈ ಸ್ಕ್ರಿಪ್ಟ್ನ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ಸೊ ಪಡ್ಡೆ ವಿಲಿಯಮ್ಮಲ್ಲಿ ನೀವೇ ನೋಡಿದೀರಾ. ಸೊ ಎವ್ರಿ ಒನ್ ಸೆಟ್ ಸಾಂಗ್ ಟ್ರೈಲರ್ ಬರೋಕ್ಕಿಂತ ಮುಂಚೆ ಆ್ಯಕ್ಟ್ ಚೆನ್ನಾಗಿ ಫೈಟ್ ಚೆನ್ನಾಗಿ ಮಾಡ್ತಾನೆ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ ಅಂತ. ಸೊ ಸಿನಿಮಾ ರಿಲೀಸ್ ಆಗಿ ನಿಮಗೆ ಗೊತ್ತು, ಚೆನ್ನಾಗಿ ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿ, ಎಮೋಷನ್ ತುಂಬ ಚೆನ್ನಾಗಿರುತ್ತೆ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಚೆನ್ನಾಗಿರುತ್ತೆ ಅಂತ. ಸೊ ಸೆಕೆಂಡ್ ಒಂದೊಂದು ಕಂಪ್ಲೀಟ್ ವಿತ್ ನಾರ್ಮಲ್ ಬಂದು ಸುಮ್ಮನೆ ಡ್ಯಾನ್ಸ್ ಮಾಡಿ ಸುಮ್ಮನೆ ಫೈಟ್ ಮಾಡೋಕ್ಕಿಂತ ಒಂದು ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಒಂದು ಸ್ಕ್ರಿಪ್ಟ್ ಒಂದು ಇಟ್ಕೊಂಡು ಅದನ್ನು ಮಾಡೋಣ ಅಂತ. ಸೊ ರವಿ ಸರ್ ಈಗಲೇ ಹೇಳ್ದಂಗೆ, ಸೊ ರವಿ ಸರ್ ಈಗ ಹೇಳಿದ್ರು, ಸೊ ನನಗೆ ಗೊತ್ತಿಲ್ಲ ಮುಂದೆ ಫ್ಯೂಚರ್ ಏನಾಗುತ್ತೆ ಅಂತ. ಸೊ ಯಾರ ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋಕ್ಕಂದ್ರೆ, ಸೊ ವಾಟ್ ಈಸ್ ಯುವರ್ ಕೇಪಬಿಲಿಟಿ ಅಂತ ತೋರಿಸಿದಾಗ ಈ ಸಿನಿಮಾ ತೋರಿಸು ವರ್ಕ್ ಆಗುತ್ತೆ ನಿಮಗೆ ಅಂತ ಹೇಳಿದ್ರು. ಸೊ ಕ್ಯಾರೆಕ್ಟರ್ಸ್ ವೆರಿ ನೀಟ್, ವೆನ್ ಐ ವಾಸ್ ಡೂಯಿಂಗ್ ವರ್ಕ್ಶಾಪ್ ಆಲ್ಸೋ ಐ ಫೆಲ್ಟ್ ಲಿಟಲ್ ಇಟ್ಸ್ ವೆರಿ ಹಾರ್ಡ್ ಟು ಪ್ಲೇ ಅಂತ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಪ್ಲೇ. ಅನ್ಎಕ್ಸ್ಪೆಕ್ಟೆಡ್ ಆದರೂ ಕೂಡ ಟ್ರೂ ಅನ್ನಿಸ್ತಾ ಇದೆ. ನಿಮ್ಮ ಫ್ಯಾಮಿಲಿ ಮತ್ತು ನೀವು ವಿಷ್ಣುವರ್ಧನ್ ಅವರ ಅಭಿಮಾನಿ, ಪ್ರಿಯಾ ವರ್ಯ ಪ್ರಿಯಾ, ಸೊ ಎರಡು ಕಾಂಬಿನೇಷನ್. ಸೊ ಈಗಾಗಲೇ ಹೇಳಿ ಅಂದರೆ ಪಡ್ಡೆ ಹುಲಿ ಇದ್ದಿತ್ತಾರೆ ಆ ಥರ ರೆಫರೆನ್ಸ್ ಆದಿರಲ್ಲ ಒಂದು ಅಭಿಮಾನಿಯಾಗಿ. ಸೊ ವಿಷ್ಣು ಬಂದು ಒಂದು ಕ್ಯಾರೆಕ್ಟರ್, ನೀವು ಪ್ರಿಯಾ ಬಂದು ಒಂದು ಹುಡುಗಿ. ಸೊ ನಾನು ಹೇಳ್ದಂಗೆ ಕತೆ ತುಂಬ ಅವರಿಬ್ಬರ ಮಧ್ಯೆ ಒಂದು ರಿವಾಲ್ವ್ಸ್ ಅರೌಂಡ್ ಬೋತ್ ಆಫ್ ದೆಮ್. ಸೊ ಟೈಟ್ಲ್ ಅದೇ ಹೇಳೋಣ ಅಂತ ಅಂದ್ಕೊಂಡಿದ್ದಾರೆ. ಸೊ ಸೆಂಟಿಮೆಂಟ್ ವೈಸ್ ಡ್ಯಾಡಿಗೆ ತುಂಬ ಇಷ್ಟ ಆಯಿತು. ಸೊ ಇಟ್ ಇಸ್ ಗುಡ್. ಆಮೇಲೆ ವಿಷ್ಣು ಪ್ರಿಯ ಒಂದು ದೇವ್ರ ಹೆಸರು ಅಂತ ಹೇಳಿದ್ರು, ಇಟ್ ಇಸ್ ನೈಸ್ ಅಂದ್ಬಿಟ್ಟು ಹೇಳಿ. ಸೊ ಇಟ್ ಮ್ಯಾಚಸ್ ದ ಸ್ಟೋರಿ ಆಲ್ಸೋ ಬಿಕಾಸ್ ದ ಬೋತ್ ಕ್ಯಾರೆಕ್ಟರ್ಸ್ ಇಸ್ ನೋ ವಿಷ್ಣು ಅಂಡ್ ಪ್ರಿಯಾ ಅಂಡ್ ಇಟ್ ಇಸ್ ಎ ವೆರಿ ಡೀಪ್ ಲವ್ ಸ್ಟೋರಿ. ಇನ್ ದ ಮೂವಿ ಆಸ್ ವಿ ಆಲ್ರೆಡಿ ಸೆಟ್ ದ ಮೂವಿ ಇಸ್ ಎ ವೆರಿ ಜೆನ್ಯೂನ್ ಅಂಡ್ ಆನೆಸ್ಟ್ ಇಂಟೆನ್ಸ್ ಲವ್ ಸ್ಟೋರಿ. ಸೊ ದಿಸ್ ಇಸ್ ಮೈ ಡೆಬ್ಯೂ ಮೂವಿ ಆಬ್ವಿಯಸ್ಲಿ. When they approached me with the story, it was definitely a yes because it was an amazing team to work with, and I think the character has a lot of scope to perform, so it would be the best for me to do my debut with this movie. So I think the character itself is a little bit different because we know they are favorite actor for them. So Priya, it's your name also. So how you are feeling? A movie title being named in your name definitely is a very happy feeling. Last movie also my name was Priya, this movie also my name is Priya only. So how much you love your name, because in all the movies you are starring in Priya only. It's kind of my identity, so me being Priya and the character being Priya, it's kind of different to, you know, handle both. So I think that's the challenge here.
all of us are preparing a lot. We're doing a lot of homework. We're attending workshops. And I'll have a very hard time with the language also. But I'm pretty sure they'll help me out with it. Director saying no, but I'm pretty sure they'll help me out. Even director and producer are ready to go. This is something special and a very romantic love story. So how you feeling? So how you preparing for that? Any special challenges in this movie? Yeah, the character is actually very intense and bold and genuine and honest. She is not afraid of anything, or you know, she stands up for what she thinks is right. So the character is very bold and mature to an extent which I don't think I myself am. So I think that's the challenge, and I have to work on it. And we are attending, we are working really hard in the workshops for the character. In Kannada, no. This is the first offer that I got, and I'm happy I'm in. Did you saw any Kannada movies now? Kannada movies? KGF. Same, I said, no? Yeah. Same place. Same place. Yeah, so I was a very big fan of his. I've heard a lot from him. Cute, innocent boy next door, girl next door type, their love story. It's a, see, any love story should be visually beautiful. So that's what we are trying to achieve with a very beautiful visuals and make a nice package of beautiful love story. A honest love story. It is based on a real incident story. So all real incident story has, the plus point is, why a real story is always works is because there is no fiction in it. There is no artificiality in it. It is very genuine and honest and what is happening. So maybe a little bit of a fictionalization will happen, but not 100% fictionalization. So that is why it's always a real, based on a real story, it's challenging. At the same time, it is more genuine and credible and honest. This is actually Manju picked up the story and made me hear the story. And when I heard the story, it was a very nice, interesting story. So that's how it's all started. Then Ravi Srivastavaji came. Then we all sat and worked on it. Shooting on 9th, this September 9th, we are starting the shooting in Sakleshpur. And from there, we may come to Bangalore also. Two places we are shooting. There's beautiful songs. We are trying to create good fights also. At the same time, just not for fight for fight's sake and song for song's sake. It's going to be blended with the film. In the maximum believable possibility, we will make it together. So it's my second, and I've grown up watching a lot of Kannada movies. Like all the new kind of cinema when it happened. Dhanandu Galadalli and a lot of that time, you know, Anivesana, Galasrada, those kind of cinema. And then also Vishnuvardhan's films and Amritsar's films, all that we've seen, and here for the last 30 years. So, as I told you, it is only because of my inefficiency of learning language. I don't know any language. That's the problem. So, because we travel a lot, so we don't. 30 years. No, the learning, I know, I can understand very well. It's only that only I can make a speech. I can understand, I can communicate, I can converse, all that. And I told you, my first film editor was also Suresh Aras. So it's... 90s and 2000, it's not that kind of a difference is there in costumes and this stuff. But we will get through the time through the narrative, like songs, some incidents. We just say it and go, so that you will understand the correct stuff. ಇದು ಒಂದು ಒಂದು ಲವ್ ಸ್ಟೋರಿ ಕೇಳಿದಾಗ ಖುಷಿಯಾಯಿತು. ಆಮೇಲೆ 93-94 ಇವಾಗ ಏನು ಡಿಫ್ರೆಂಟ್ ಏನು ಕಾಣ್ತಾ ಇಲ್ಲ, ಕಾಣ್ತಾ ಇದೆ ಇವಾಗ ಹೈರೇಜ್ ಬಿಲ್ಡಿಂಗ್ಗಳು ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಕತೆ ಆ ಕತೆ ಕೇಳಿದಾಗ ನನಗೆ ನೀ ಬರೆದ ಕಾದಂಬರಿ ಬಂಧನ ಈ ಥರ ಒಂದು ಕತೆಗಳನ್ನ ಆ ಫೀಲ್ ನನಗೆ ಕಾಣ್ತು. ಆ ಕತೆ ನೋವು ಉಂಟು, ಪ್ರೀತಿ ಉಂಟು, ಫ್ಯಾಮಿಲಿ ಉಂಟು, ಪ್ರತಿಯೊಂದು ನಿಜವಾಗಲೂ ಆ ಕತೆಯಲ್ಲಿ ಇಷ್ಟ ಆಯಿತು. ಇವತ್ತು ಮಾಮೂಲು ಇವತ್ತಿನ ಯೂತ್ ಏನಾದ್ರು ಇವತ್ತಿಂದ ಏನು ಯೂತ್ ಜನ್ರೇಷನ್ಗಿದೆ ಅಂದರೆ
ಪ್ರತಿಯೊಂದಕ್ಕೆ ಅವ್ರ ಕೈ ಸಿಕ್ಬಿಟ್ಟಿದೆ. ನಮ್ಗೆ ಅವಾಗ ಅದಿರಲಿಲ್ಲ ಆ ಥರ ಒಂದು, ಹಾಂ ಅವಾಗಿರಲಿಲ್ಲ. ಅದರಿಂದ ಈ ಕತೆಗೆ ನನಗೆ ಇಷ್ಟ ಆಯಿತು. ಇಟ್ಸ್ ವೆರಿ ಗುಡ್, ನಿಜವಾಗ್ಲೂ ಫೀಲ್ ಆಗುತ್ತೆ. ಆಮೇಲೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ರೆ. ಈ ಸಿನಿಮಾದಲ್ಲಿ ಪ್ರಿಯಾ ವಾರಿಯರ್ನ ಅವ್ರ ಕೈಲೆ ಕನ್ನಡ ಡಬ್ ಮಾಡ್ತೀನಿ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಇದ್ರಲ್ಲಿ ಗ್ಯಾರಂಟಿ ಡಬ್ ಮಾಡ್ತಾರೆ ಅವ್ರಿಗೆ. ಇಟ್ಸ್ ವೆರಿ ಹೈ ಟ್ಯಾಲೆಂಟೆಡ್, ತುಂಬ ಚೆನ್ನಾಗಿ ಅವರಿಗೆ ಅರ್ಥ ಮಾಡೋ ಶಕ್ತಿ ಇದೆ. ಒಂದು ನಾಲ್ಕೈದಿಂದ ಆಲ್ರೆಡಿ ನಾವು ವರ್ಕ್ಶಾಪ್ ಮಾಡ್ತಾಯಿದ್ದೀವಿ, ವರ್ಕ್ಶಾಪ್ ಮಾಡ್ತಾಯಿದ್ವಿ. ಇಟ್ಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಎಲ್ಲ ವಿಷಯದಲ್ಲೂ ಕೆಲಸ ಮಾಡೋಕ್ಕೆ ಖುಷಿಯಿಂದ ಇದೆಲ್ಲ ಯಾವ ರೀತಿಯೂ ಒಂದಿದ್ದಿಲ್ಲ. ನಿಮಗೆ ಖುಷಿ ಆಯಿತು ಸುಮಾರು ಜನ ನಾನು ಹೇಳಿದ್ರು ಸರ್ ಹಂಗೆ ಹಿಂಗೆ ಅಂದರೆ. ನಾವು ಪ್ರತಿಯೊಂದು ಯೋಚನೆ ಮಾಡಿ ಸಿನಿಮಾ ಗೆಲ್ಲಿಗೆ ನಮಗೇನು ಬೇಕು ಅದನ್ನು ಯೋಚನೆ ಮಾಡಿ ಸ್ಕ್ರಿಪ್ಟ್ ಮಾಡಿಕೊಂಡು ಸಂಗೀತನ ಅಷ್ಟೇ. ನಿಜವಾಗ್ಲೂ ಗೋಪಿ ಸುಂದರ ಎರಡು ಸಾವಿರ ತುಂಬ ಚೆನ್ನಾಗಿ ಮಾಡಿಕೊಟ್ಟರೆ. ಅವ್ರು ಆ್ಯಕ್ಚುಲಿ ಅವ್ರು ಬರುವಾಗ ತುಂಬ ಬ್ಯುಸಿ ಇದ್ದಾರೆ, ನೆಕ್ಸ್ಟ್ ಬರ್ತಾರೆ. ಈ ಸಿನಿಮಾದಲ್ಲಿ ಸಿನಿಮಾ ಮತ್ತು ಒಂದು ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಆ ಪಾತ್ರಧಾರಿಗಳು ಎಲ್ಲ ಸೆಲೆಕ್ಟ್ ಮಾಡಿ ಯೋಚನೆ ಮಾಡಾಕಿದ್ದೀನಿ. ಈ ಸಿನಿಮಾ ಗೆಲ್ಲದ್ರಿ, ನೋ ಡೌಟ್. ವಿಷ್ಣು ಪ್ರಿಯ ಅನ್ನೋದು ಅದು ನನ್ನ ಮನದಾಳದ ಒಂದು ಶಕ್ತಿ. ಇಷ್ಟು ಸರ್ ನಮ್ಮ ಗುರುಗಳು. ಅದರಿಂದ ಆ ಸಿನಿಮಾಗೆ ಟೈಟ್ಲ್ ಇಟ್ಕೊಂಡೆ ಹೊರತು ಬೇರೆ ಇನ್ನೇನು ಇಲ್ಲ. ಎಲ್ಲ ಬೇರೆ ಬೇರೆ ಏನೇನು ಊಹೆ ಮಾಡ್ತಾರೆ, ಹಂಗಿರುತ್ತೆ ಹಿಂಗಿರುತ್ತೆ, ಅದು ಯಾವ ರೀತಿ ಇಲ್ಲ. ನಾನೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಕ್ಯಾರೆಕ್ಟ್ರು ವಿಷ್ಣು ಕ್ಯಾರೆಕ್ಟ್ರು ಹೀರೋ, ಪ್ರಿಯಾ ಕ್ಯಾರೆಕ್ಟ್ರು ಹೀರೋನು ವಿಷ್ಣು ಪ್ರಿಯ ಅಂತ ಅದಕ್ಕೆ ಇಟ್ಟು. ಅದು ಯಾಕೆಂದರೆ ನಾನು ವಿಷ್ಣುವರ್ಧನ ಭಾಗಕ್ಕೆ ಪ್ರಿಯನಾಗಿದ್ದೇನೆ, ಅದನ್ನು ವಿಷ್ಣು ಪ್ರಿಯ ಅಂತ. ನಿಜವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಈ ವರ್ಷ ಕೊಡ್ತೀನಿ ಅಂತ ಸಹಿತ ಇಲ್ಲ. ಪಾಪ ಕತೆಗೆ ನಾನು ಕತೆ ಕೇಳಿದಾಗ ಸುಮಾರು ಒಂದು 100 to 150 ಕತೆ ಬಂದಿದೆ. ಅದು ಸುಮಾರು ಓಕೆ ಈ ಜಾತಿವಾದಿ ಒಂದಷ್ಟು ಬಂದಿತ್ತು ಅದು ಇದೆಲ್ಲ ಬಂದವೆಲ್ಲ. ಇವತ್ತು ಮಾಡಲಿಕ್ಕೆ ಸಿನಿಮಾ ಅನ್ನೋದು ಪ್ರತಿಯೊಬ್ಬರು ನೋಡೋಂಥ ಸಿನಿಮಾ. ಅದರಿಂದ ಕತೆ ಇಷ್ಟ ಆಯಿತು, ಲೈನ್ ಇಷ್ಟ ಆಯಿತು. ಒಂದು ಫ್ಯಾಮಿಲಿ ನಡೆದ್ವಿ, ಒಂದು ಕಾಲೇಜ್ಗೆ ಹೋಗ್ತಾ ಇದ್ದು. ಇವತ್ತು ಒಂದು ಗ್ರಾಮೀಣ ಒಂದು ತಾಲೂಕು ಹೆಡ್ಕ್ವಾರ್ಟರ್ ಸಿನಿಮಾ ಯಾವ ರೀತಿ ಇರ್ತಾರೆ ಯೂತ್ ಅನ್ನೋದನ್ನು ನಾವು ಆ ಸಿನಿಮಾ ನೋಡ್ಬೋದು. ಈ ಸಂಜೀವ ಸ್ಕಿತ ನೋಡಿದ್ದೀನಿ, ನಾವು ಆಡಲ್ಲಿ ನಮ್ಮ ಬಂದಂಥ ಒಂದು ಈ ಥರ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ನನಗೆ ಆ ಕತೆ ಕೇಳಿದಾಗ ಆ ಥರ ಮೈಂಡ್ ಬಂತು. ಅದಕ್ಕೆ ಆ ಕತೆ ತೊಗೊಂಡು ಸುಮಾರು ಒಂದು 8 ಕತೆ ಸೆಲೆಕ್ಟ್ ಮಾಡಿದ್ದೆ. ಅದರಲ್ಲಿ ಇದು ಫೈನಲ್ ತುಂಬ ಇಷ್ಟ ಆಯಿತು, ಅದಕ್ಕೆ ಹಾಕಿ.